स्वागत है आपका बी न्यूज नेशन में। मैं हूं आबिद हुसैन शेख। बीजापुर के घर घर में गंदा पानी, वाटर बोर्ड का कारनामा। तारीखी शहर बीजापुर शाही इमारतों के लिए दुनिया भर में मशहूर है, मगर यहां की जनता बेहद मजबूर है, क्योंकि जब तक मेहनत करके पसीना नहीं बहाएंगे तब तक खाना भी नसीब नहीं होता। इस मेहनत की कमाई का कुछ हिस्सा टैक्स की शक्ल में वाटर बोर्ड को भी दिया जाता है, ताकि इनकी प्यास बुझे। इस पर वाटर बोर्ड की लापरवाही, पीने के पानी में आ रही है गंदगी, गटर के बदबू से भरा पानी पीने पर मजबूर है यहाँ की जनता। अधिकारी तो पीते हैं फिल्टर का पानी जो गरीबों के टैक्स से तनख्वाह लेकर। बीजापुर के वडरवनी, बैंडीगेरी वनी, जाडरवनी में रहे हनुमान मंदिर के आसपास के इलाकों में गंदा और बदबूदार पानी दिया जा रहा है वाटर बोर्ड की ओर से। इस पानी के पीने से कई लोग हुए हैं बीमार। आखिर क्यों इतनी लापरवाही, कब तक, कब बनेंगे अधिकारी जिम्मेदार? जनता का है ये फिर से सवाल। ಗಲೀಜ್ ಬರ್ತಾವ್ರಿ, ಏನ್ ನೀರ್ ಬಾಳ ಕೆಟ್ಟ ಬರಾಕತ್ತಾರ, ನಾಕೈದು ವರ್ಷ ಐತ್ರಿ ನೀರ್ ಹೊಲಸ ಅಂತ್ಯಾಗ ಆಗತ್ತಾರ ಹುಡುಗರು. ದವಾಖಾನಿಗೆ ರೊಕ್ಕ ಹಾಕಾಕತ್ತಿವು, ನೀರ್ ಅಂದ್ರ ಸಂಡಸ ಕಿತ್ತ ಅತ್ತಿತ್ಗ ವಾಸನೆ ಬರ್ತೈತ್ರಿ. ಅದು ಹ್ಯಾಂಗ್ ಕುಡಿಬೇಕು, ಹ್ಯಾಂಗ ನೀರ ಹೊಟ್ಟೆ ನೀರ್ ಸರಿಯಾಗಿ ಬರುದಿಲ್ಲ. ಕಡಿಮೆ ಕೊಟ್ರ ಹಳಿ ಹಾಕ್ತಿರಿ ನೀವು. ಬಿಲ್ ಬಿಲ್ ಅಂದ್ರ ಬರೋಬರಿ ತಗೋತಿರಿ, ಒಂದ್ ರೂಪಾಯಿ ಎರಡು ರೂಪಾಯಿ ಕಡಿಮೆ ಅಂದ್ರ ದಂಡ ತಗೋತಿರಿ, ಮತ್ತ ನೀರ್ ಅಂದ್ರ ಈ ನಮೂನಿ ಬಿಡ್ತಿರಿ. ಅಂದ್ರ ನೀವು ರೊಕ್ಕ ಕೊಡ್ರಿ, ನೀವು ಹಾಕ್ತೇವ ಅಂದ್ರ ನಾವ್ ಎಲ್ಲಿ ಕೊಡ್ಬೇಕ್ರಿ ರೊಕ್ಕ ರೀ ಇವ್ರಿಗೆ? ಮತ್ ಬಿಲ್ ಅನ್ನ ತಗೋತಾರ, ಹಂಗಂದ್ ಬ್ಯಾಡ್ ಬಿಡ ಅಂತ ಹೇಳಿ ಬಿಟ್ಟು ಬಿಟ್ಟವ್ರಿ ನಾವು. ಅದಕ್ಕೆ ಈ ಹುಡುಗರು ಮನ್ಯಾಗ ನೀರ್ ಹೊಲಸ ತಂದು ಬೇರೆ ಕಡೆ ನೀರ್ ತಂದು ನಾವ್ ಕುಡಿತೇವ್ರಿ. ಬಿಸಿಲರ್ ನೀರ್ ತಂದು ಒಂದೊಂದ್ ಕೊಡ, ಒಂದ್ ನೀರ್ ನಮ್ಗೆ ಚಲೋ ನೀರ್ ಬೇಕ್ರಿ. ಎಷ್ಟ್ ಎಷ್ಟ್ ದಿವಸ ಆತ್ರಿ ನೀರ್ ಬರಕತ್ತ? ಈಗ ಹದಿನಾಲ್ಕ ಏನ್ ಹನ್ನೆರಡು ದಿನ ಆಯ್ತ್ರಿ ಇವತ್ತಿ ಬಂದು. ಹನ್ನೆರಡು ದಿನ ಬಂದ್ರು ಈಗ ನೀರ ಅರ್ಧ ತಾಸ ಒಂದ್ ತಾಸ ಹತ್ತು ನಾವು ನೀರ್ ಕುಡಿಯಂಗಿಲ್ರಿ, ಪೈಖಾನಿಗೆ ಒಗದ್ ಬಿಡ್ತೇವ. ಬಾಳ ಹೊಲಸವ್ ಎಲ್ಲಿ ಕುತ್ತಲ್ಲಿ ನಮ್ ನಳ ಬಂದಿದ್ ಕೂನ್ ಹಾಕದ್ರಿ. ಅಟ್ಟ ಹೇಸಿಗೆನ ಆತ ಬೂದಿ, ಬರೇ ಬೂದಿ ಹಂಗ. ಖಬರೋ ಕೇಳಿ ದೇಖತೆ ರಹಿಯೇ ಬಿ ನ್ಯೂಸ್ ನೇಷನ್.